Hey, who is that? Excuse me. Yes. ಬೇರೆ ಆಂಟಿ ಅವರನ್ನು ನೋಡ್ಬೇಕಿತ್ತು. ಯಾಕೆ? ಒಳಗಡೆ ಒಬ್ಬ ಫ್ರೆಂಡ್ ಇದ್ದಾರೆ, ಅವ್ರು ನೋಡ್ಬೇಕು ಅದಕ್ಕೆ. ನೋ ವಿಸಿಟಿಂಗ್ ಅವರ್ಸ್ ಅಲ್ಲಿ ಬನ್ನಿ. ಅದನ್ನ ಕೇಳಕ್ಕೆ ನೀವ್ಯಾರು? ನಾನೇನ ವಾಟ್ ಇನ್ ಓನ್ಲಿ ಮೇರಿ. ನೋ ಐ ಕಾಂಟ್ ಬಿಲೀವ್ ದಿಸ್, ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ವೈ ನೀವು ಆಂಟಿ ಆಗೋಕ್ ಸಾಧ್ಯನೇ ಇಲ್ಲ. ಲುಕ್ ಅಟ್ ಯು, ಯು ಆರ್ ಸೋ ಯಂಗ್. ಐ ಆಮ್ ಸಾರಿ, ನೀವು ಮೇರಿ ಅಂತ ಗೊತ್ತಿದ್ದಿದ್ರೆ ನಾನು ಆಂಟಿ ಅನ್ನೋ ಪದನ ಯೂಸ್ ಮಾಡ್ತಾನೆ ಇರಲಿಲ್ಲ. Is it? Of course. ಏನ್ ಅಂದ, ಏನ್ ಚಂದ. ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ ಏಜ್ 16? ನಾನೋ 18. ಏಯ್, ಸುಳ್ಳು ಹೇಳ್ತಾ ಇದೀರಾ ನೀವು. 16. ಸರಿ, ನಿಜ ಹೇಳಿದೀನಿ. 17 and a half. ಅದೇ ಅನ್ಕೊಂಡೆ ನಾನು. ಹಾಗಾದ್ರೆ ನೀನ್ ನನ್ಕಿನ ಚಿಕ್ಕವಳು. ಇನ್ನೇನಂತ ಕರೀಲಿ? ಎಂದ ಭಾಷೆಯಲ್ಲಿ ಚೇಚಿ ಕರೆಯೋ. ಚೇಚಿ? ಚೇಟ ಚೇಚಿ. ಇನ್ಮೇಲೆ ಯಾರಿಗೂ ನಿನ್ನ ಆಂಟಿ ಅಂತ ಕರೆಯಕ್ ಬಿಡ್ಬೇಡ, ನಂಗೆ ಫೀಲ್ ಆಗುತ್ತೆ. ಇದು ನಿನ್ನ ದೊಡ್ಡದನ. ಚೇಚಿ, ನಾನು ಒಳಗಡೆ ಹೋಗ್ಬೋದಾ? ವೈ ನಾಟ್, ಧಾರಾಳ್ಮ ಹೋಗಬಹುದು. ಥ್ಯಾಂಕ್ ಯು ಚೇಚಿ. ನೋಡಿ ಆಂಟಿ, ಡೋಂಟ್ ಕಾಲ್ ಮಿ ಆಂಟಿ, ಕಾಲ್ ಮಿ ಸಿಸ್ಟರ್. ಏನಳಿ ಅಂದ್ರೆ, ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜೀಪಣತನ ಏನಾದ್ರೂ? ಏನಾಯ್ತು, ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕಮ್ಮವ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ. ಊಟಕ್ಕೆ ಚಿಕನ್ ಮಟನ್ ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದನ್ನ ಸೊಪ್ಪು ಸೆರೆ ಸಾಂಬಾರು ಅದಮ್ಮವ. ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು ತರಕಾರಿ ಹಣ್ಣು ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದನ್ನು ತಿಂತ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ? ಏನ್ ಹೇಳ್ತಾ ಇದ್ದೀರಾ? ಅಯ್ಯೋತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ ಟೂ ಗೊತ್ತಾ? ಭಗವಾನ್ ಚಂದೂರವರು ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನು ಒಬ್ಳ ಹಾಸ್ಟೆಲ್ಗೆ ನಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟ್ಲಪ್ಪ. ಆದ್ರೂ ಹುಡುಗಿನ ಒಬ್ಬಳೆ ಕಳಿಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ ಬರ್ತೀವಿ, ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂದಿದ್ದೀನಿ ನಾನು. ನಡಿ 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 ನಡಿ. ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತು ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗ ಹುಡುಗ ಹೇಗಿರ್ಬೇಕು ಅಲ್ವೇ? ನೀನಿನ್ನು ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹೂ ಬಿಟ್ಟಾಯ್ತು. ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ, ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನ ಇಷ್ಟಪಟ್ರೆ ಮದುವೆ ಆಗ್ತೀನಿ ಅಷ್ಟೇನಾ? ತರಲೆಗಳ ಸುಮ್ನೆ ತಲೆ ತಿಂತಾರೆ. ಏ ಮಾಮ, ನೀನ್ ಕ್ಯಾಡ್ಬರೀಸ್ ಕೊಡೋವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ, ನೀವು ರೆಡಿ. ಗುಡ್ ನೈಟ್. ಬಾಯ್ ಬಾಯ್.
ನೋಡು ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ. ಬನ್ನಿ ಬನ್ನಿ, ಏನಿನ್ನು ಸಂಕೋಚನ, ಬೇಗ ಬನ್ನಿ ಯಜಮಾನ್ರೆ ಬನ್ನಿ. ಅದು ಈಗಲೇ ಲೇಟ್ ಆಗೋಗ್ಬಿಟ್ಟಿದೆ, ನೀವಿನ್ನೂ ಲೇಟ್ ಮಾಡ್ಬಿಟ್ರೆ ನಮ್ಮ ಯಜಮಾನ್ರೆ ನನ್ನ ಬಿಡ್ತಾರೆ. ಬೇಗ ಪೂಜೆ ಮಾಡ್ಬಿಟ್ಟು ಎಲ್ಲರೂ ಊಟ ಕಾಯ್ತಾ ಇದಾರೆ. ಬನ್ನಿ ಬನ್ನಿ ಅಲ್ಲಿ ನೋಡಿ, ಇಲ್ಲೇ ಕೂತ್ಬಿಟ್ಟವ್ರೆ ಯಜಮಾನ್ರೆ ಬಂದ್ಬಿಟ್ರು. ಕೆಲ ಇವಾಗ ಟೈಮ್ ಇಲ್ಲ, ಬೇಗ ಕೂತ್ಕೊಳ್ಳಿ, ನಮಸ್ಕಾರ ಆಮೇಲೆ ಮಾಡ್ತಾರಾಯ್ತು. ನಾನ್ ನಿನ್ಗೇನು ಹೇಳಿದ್ದೆ? ಅಲ್ಲ ಯಜಮಾನ್ರೆ, ಮೂರ್ ಜನ ಕರ್ಕೊಂಬ ಅಂದಿದ್ರಲ್ಲ. ಅಲ್ಲಿಂದ ಕರ್ಕೊಂಬ ಅಂತ ಹೇಳಿದ್ದೆ. ದೇವಸ್ಥಾನಕ್ಕೆ ಹೋಗಿ ಮೂರ್ ಜನ ಕರ್ಕೊಂಬ ಅಂದ್ರೆ ಕರ್ಕೊಂಬ ಬಂದಿದ್ದೀನಿ. ಇವ್ರೇನ್ ಪೂಜೆ ಮಾಡ್ತಾರ, ಮಂತ್ರ ಹೇಳ್ತಾರ? ಹೇಳ್ತಾ ಇದ್ರಲ್ಲ, ದಾನಕ್ಕಿಂತ ದೊಡ್ಡದಿಲ್ಲ, ದಾನ ಮಾಡಿ ಕೆಟ್ಟವರಿಲ್ಲ, ಅಪ್ಪ ತಾಯಿ ತಂದೆ ಮುಕುಂದ ಗೋವಿಂದ. ನಾನ್ ನಿನಗೆ ಪುರೋಹಿತರನ್ ಕರ್ಕೊಂಬ ಅಂತ ಹೇಳಿದ್ದೆ. ಸಮಯ, ಇವ್ರಿಗೆ ನಾವ್ ಎಷ್ಟು ಹೇಳಿದ್ರು ಕೇಳಲಿಲ್ಲ, ಇದ್ರಾಗೆ ನಮ್ದೇನು ತಪ್ಪಿಲ್ಲ ಸಮಯ. ಪರವಾಗಿಲ್ಲ ಪರವಾಗಿಲ್ಲ, ನೀವ್ ಅಲ್ಲಿರಿ, ಆಮೇಲೆ ಊಟ ಹಾಕ್ತಾರೆ, ಊಟ ಮಾಡ್ಕೊಂಡು ಹೋಗಿ. ನೀವ್ ಸರಿಯಾಗಿ ಹೇಳಿದ್ರೆ ಕೆಲಸ ನಾವ್ ಸರಿಯಾಗಿ ಮಾಡ್ತೀವಪ್ಪ. ಅಷ್ಟಿಲ್ದ ಹೇಳ್ತಾರ, ದೊರೆ ಹೆಂಗೋ ಪ್ರಜೆಗಳು ಹಂಗೆ ಅಂತ. ಅಲ್ಲ ನೀವೆಂಗೋ ನಾನ್ ಹಂಗೆ ಅಂತ. ಬಾಯ್ ಮುಚ್ಕೊಂಡು ಸುಮ್ನೆ ಕೆಲಸ ಮಾಡೋಗ. ಏನ್ ಕೆಲಸ ಮಾಡೋದು, ನಾವ್ ನಿಮ್ಮಿಂದ ಏನ್ ಬಯಸಿದ್ವಿ, ಕೆಲಸ ಮಾಡ್ತಾ ಇಲ್ವಾ, ಹುಲ್ ತಿಂದು ಹಾಲು ಕೊಡೋ ಹೊಂದಿ ತರ. ಏ ಹಂದಿ ಅಲ್ವೋ, ಹಸು ಕಣೋ, ಕೋಣ ಅನ್ಕೊಳ್ಳಿ. ಈ ಮನೇಲಿ ಏನ್ ಮಾಡಿದ್ರು ತಪ್ಪಪ್ಪ, ಬನ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನ್ ಸ್ವಾಮಿ ಇಂಥ ಪೆದ್ದನ ಹತ್ರ ಹೇಗ್ ಬಾಳ್ತಿರೋ? ಹಾಗಲ್ಲ ಯಜಮಾನ್ರೆ, ನಾಯಿ ಹಸ್ತಿತ್ತು ರೊಟ್ಟಿನೂ ಹಳಸಿತ್ತು ಅಂತಲ್ಲ, ಹಾಗೆ ದಿನಕ್ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವನ್ ನನ್ ಕೈ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದನ್ನ ಜೀರ್ಣವಾಗಲ್ಲ. ಬಂದಾಯ್ತಲ್ಲ ಅಂತ ಹೇಗೋ ನಮ್ಮನ್ನೆಲ್ಲ ನಿಮ್ ಊರಿಗೆ ಬರೋಕ್ ಮಾಡ್ತೀರ. ಇವ್ರ ಲಗೇಜ್ ಮೇಲೆ ಇಟ್ಟಿಯಾ? ಇಟ್ಟಿದೆ ಇಟ್ಟಿದೆ. ಯಾವ ರೂಮ್ ಅಲ್ಲಿ ಇಟ್ಟೆ? ರೂಮಾ? ನೀವು ಮೇಲೆ ಇಡಕ್ಕಿಲ್ಲದ್ರಲ್ಲ, ಅದಕ್ಕೆ ನಾನು ಟೆರೆಸ್ ಮೇಲೆ ಇಟ್ಬಿಟ್ಟೆ, ಅದಕ್ಕೆ ನಾ ಮೇಲೆ ಹೋಗಕ್ ನನ್ ಕೈಲಾಗ್ಲಿಲ್ಲ. ಹೋಗಿ ಹೋಗಿ ನಿನ್ಗೆ ಹೇಳದ್ನಲ್ಲ, ಹೋಗೋ. ಎಲ್ಲಿ? ಮೇಲಕ್ಕ? ಇಲ್ಲ ಅಲ್ಲಿಂದ ಬೀಳಕ್ಕೆ. ಓ ಓಕೆ, ತಿರ್ಗ ಮೇಲೆ ಹತ್ಬೇಕಲ್ಲಪ್ಪ. ಇವ್ರು ನಮ್ ಜವಾನ. ಓ, ನಾನು ನಿಮ್ ಯಜಮಾನ್ರು ಅನ್ಕೊಂಡ್ಬಿಟ್ಟಿದ್ದೆ. ಬಾಸಿ ಕೆಡುವರಿ ನೋಡಯ್ಯ, ಯಾವನೇ ಇದನ್ನೆಲ್ಲ ಅಡ್ಡಾಡೋನು. ಎಲ್ಲೂ ಹಾಳಾಗ ಹೋಗಿದ್ದೆ, ಮನೇಲಿ ಎಲ್ಲರೂ ಹುಡುಕ್ತಾರೆ. ನೀನು ಹುಡುಕ್ದೆ ಏನ್ ಮಾಡ್ತಾರೆ, ನಾನಿಲ್ದೆ ಈ ಮನೇಲಿ ಯಾರಿಗೂ ಕೈ ಕಾಲೇ ಓಡಲ್ವೇ. ಅದ್ ಸರ್, ಎಲ್ಲಿಗಪ್ಪ ಹೋಗಿದ್ದೆ ನೀನು? ಅಯ್ಯೋ, ಬೆಳಗ್ಗೆ ಎದ್ದು ಹೋಗಿ ಹುಡುಕಿ ಹುಡುಕಿ ಕರ್ಕೊಂಡ್ ಬರೋಷ್ಟ್ರಲ್ಲಿ ಸಾಕು ಸಾಕಾಗೋಯ್ತು. ಯಾರನ್ನ? ಅದೇ ಅವ್ರನ್ನ. ಯಾರನ್ನ? ಅದೇ ಇವ್ರನ್ನ ಇವ್ರನ್ನ. ಈಗ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೆ ಜಾಡ್ಸ್ ಓದಿತೀನಿ ಮಗನೇ. ಯಾರನ್ನ? ಅಯ್ಯೋ, ಈ ತಮಟೆ ಬಾರ್ಸೋರ್ನ, ಶಂಕ ಓದೋರ್ನ, ಯಜಮಾನ್ರು ಕರ್ಕೊಂಡ್ ಬರಕ್ ಹೇಳಿದ್ರು ಕರ್ಕೊಂಡ್ ಬಂದ್ಬಿಟ್ಟಿದ್ರಿ, ಇನ್ನೊಂದ್ ಹೇಳಿದ್ರು ಬೆಂಕಿ ಹಾಕಕ್ ಹೇಳಿದ್ರು ಹಾಕ್ಬಿಟ್ಟಿದ್ನಿ. ಬೆಂಕಿನ? ಹೌದು. ಯಾಕೆ? ತಾಳಿ ಕಟ್ಟಕ್ ಮುಂಚೆ ಬೆಂಕಿ ಹಾಕ್ಬೇಕು ಅಂತ ಯಜಮಾನ್ರು ಹೇಳಿದ್ರು, ಅದಕ್ಕೆ ಮನೆ ಮುಂದೆ ಬೆಂಕಿ ಹಾಕ್ಬಿಟ್ಟಿದ್ದೀನಿ. ಈಗ ಮನೆ ಮುಂದೆ ಬೆಂಕಿ ಹಾಕಿದ್ದೀನಿ. ತಾಳಿ ಕಟ್ಟಕ್ಕಿನ ಮುಂಚೆ ಹಾಕೋ ಬೆಂಕಿಗೆ ಹೋಮ ಅಂತಾರ. ಬಾರ್ಸೋದು ತಮಟೆ ಅಲ್ಲ, ನಾದಸ್ವರ. ಹೌದಾ? ಮತ್ತೆ ಈ ಬೆಂಕಿ? ಅದು ಸತ್ತವ್ರ ಮನೆ ಮುಂದೆ. ಶುಭ ನಡೆಯೋ ಮನೆ ಮುಂದೆ ಅಶುಭ ಹಾಕಿರೋದು? ತಿಮ್ಮರಾಯ ಯಾರು ಅಂತ ಹೇಳೋ, ನೀನೇ ಅಂತ ಹೇಳೋ. ಸಿಕ್ಕು ಸಿಕ್ಕು ಮೃಷ್ಟಾನ್ನ ಭೋಜನ ಯಜಮಾನ್ರೆ, ಎಲ್ಲ ನೆಮ್ಮದಿಯ ಊಟ ಮಾಡಿ. ನಿಮಗ್ ಸ್ವಲ್ಪ ಬರ್ಸಲ ಸಾಕು ಬೇಡ. ನಿನ್ನ ಸಾವು ನನ್ ಕೈಲಿ, ಸಾಯ್ ಸಾಯ್. ನೀನ್ ಅಂತ ಮಾಡ್ತೀನಿ ಇವತ್ತು. ಬಂದಿರೋ ಅತಿಥಿಗಳ ಮೇಲೆ ಒಂದು ನೊಣಾನು ಹರಿದಾಡ್ದಂಗ್ ನೋಡ್ಕೊಂತ ಹೇಳಿಲ್ಲ ನೋಡಿ. ಕಳ್ಳನ್ ಮಗಂದು ನೊಣ ಎಲ್ರ ಮೇಲೆ ಹರಿದಾಡ್ತಾ ಇತ್ತು. ಸಾಯಿಸ್ಬಿಟ್ಟೆ ಕಳ್ಳನ್ ಮಗನ. ಈಗ್ಲಾದ್ರೂ ಮದ್ವೆಗೆ ಮೋಸ ಬಟ್ಟೆ ಹೊಲಿಸ್ತಾರ? ಅಲ್ಲಲ್ಲ, ಸ್ವಲ್ಪ ಸಂಬಳ ಜಾಸ್ತಿ ಮಾಡಿದ್ರೆ ಚೆನ್ನಾಗಿ. ಅಲ್ಲ ಪ್ರಮೋಷನ್ ಏನಾದ್ರೂ? ಅಮ್ಮ, ನನ್ನ ಕೈಲಾಗೋದಿಲ್ಲ ಇವೆಲ್ಲ. ಯಾವ ಕಚಡ ನನ್ ಮಗ ಇವ್ರಿಗೆ ಸ್ವೀಟ್ ಆಗ್ತಾನ?
ಶುಗರ್ ಇದೆ ಅಂತ ಗೊತ್ತಿಲ್ಲ? ನಾನ್ ಸೆನ್ಸ್. ಅಯ್ಯ ತಿನ್ನಿ, ಇನ್ನೊಂದು ಸ್ವೀಟ್ ಹಾಕ್ಲಾ? ಬೇಡ. ಶುಗರ್? ಸಾರಿ, ಥ್ಯಾಂಕ್ ಯು. ಸಾರ್, ಈ ನನ್ನ ಮಗನ ಹತ್ರ ನೀವು ಹೇಗೆ ಹೇಳ್ತಾ ಇದ್ದೀರಾ? ಯಾಕೆ ಕೇಳ್ತೀರಾ? ಮೊದಲು ನನ್ನ ಹೆಂಡತಿ ತರ ನಾನು ಗ್ಲಾಮರಸ್ ಆಗಿದ್ದೆ, ಇವನ್ ಕೊಡೋ ಟೆನ್ಷನ್ಗೆ ವಯಸ್ಸಾದವನಾಗ ಆಗೋಗಿದ್ದೀನಿ.